ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಮಾಡೋಕ್ಕೆ 1 ಕಪ್ ಅವಲಕ್ಕಿ, ನಾನು ಮೀಡಿಯಮ್ ಅವಲಕ್ಕಿ ತೊಗೊಂಡಿನಿ ರೀ. 1/3 ಬ್ರೆಡ್ ಸ್ಲೈಸ್ ತೊಗೊಂಡಿನಿ ರೀ. 1 ಕಪ್ ಸಣ್ಣ ಕಟ್ ಮಾಡಿರೋ ಉಳ್ಳಾಗಡ್ಡಿ, 1/4 ಕಪ್ ಮೊಸರು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವೇನು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅಚ್ಚ ಕರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಾಕ್ ಬೇಕಾಗಷ್ಟು ಎಣ್ಣೆ. ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಮಾಡೋಕ್ಕೆ ಏನೇನು ಬೇಕಂತ ನೋಡಿದ್ರಲ್ರಿ, ಈಗ ಹೆಂಗೆ ಮಾಡೋದತ್ ನೋಡೋಣ ಬರ್ರಿ. ನಾ ಈಗ ಒಂದು ಬೌಲ್ ತೊಗೊಂಡೇನಿ ರೀ. ಇದಕ್ಕೆ 1 ಕಪ್ ಅವಲಕ್ಕಿ ತೊಗೊಂಡಿದ್ನಲ್ಲ ರೀ, ಅವು ಹಾಕೋತೀನಿ ರೀ. ನೀವೇನಾರ ನಮ್ಮ ಚಾನಲ್ ವೀಡಿಯೋಗಳು ಫಸ್ಟ್ ಟೈಮ್ ನೋಡಾಕತ್ತಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತರಿ, ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವೀಡಿಯೋಗಳೆಲ್ಲ ಫಸ್ಟ್ ನಿಮಗೆ ಬರ್ತಾವೆ, ನೀವು ನೋಡ್ಬೋದು ರೀ. ಇದಕ್ಕೆ ನೀರು ಹಾಕಿ ಒಂದು 2 ಸಲ ತೊಳಿಬೇಕು ರೀ. ಇವು ಮುಳುಗುವಷ್ಟು ನೀರು ಹಾಕ್ಬೇಕು ರೀ, ಅವಲಕ್ಕಿ ಮುಳುಗುವಷ್ಟು. ನಾನು ಮೀಡಿಯಮ್ ಅವಲಕ್ಕಿ ತೊಗೊಂಡೇನಿ ರೀ. ನೀವು ಬೇಕಾದ್ರೆ ಗಟ್ಟಿ ಅವಲಕ್ಕಿ ಆದರೂ ತೊಗೋಬೋದು, ಮೀಡಿಯಮ್ ಅವಲಕ್ಕಿ ಆದರೂ ತೊಗೋಬೋದು ರೀ. ಇದು ಅವಲಕ್ಕಿನ ರೆಸ್ಟ್ ಎಲ್ಲ ಹೋಗಂಗೆ 2-3 ಸಲ ತೊಳಿಬೇಕು ರೀ. ನಾ ಅವಲಕ್ಕಿ 2-3 ಸಲ ತೊಳೆದಿದ್ದೀನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನೆನೆ ಹಾಕ್ಬಿಡೋಣ ರೀ. ಸ್ವಲ್ಪ ಹಾಕ್ಬೇಕು ರೀ, ಭಾಳ ಹಾಕ್ಬಾರ್ದು ರೀ. ಸ್ವಲ್ಪ ನೀರು ಹಾಕಿ ನೆನೆ ಹಾಕ್ಬಿಡ್ಬೇಕು ರೀ. ನೀವು ಗಟ್ಟಿ ಅವಲಕ್ಕಿ ತೊಗೊಂಡಿದ್ರೆ ಅವಲಕ್ಕಿ ಮುಳುಗುವಷ್ಟು ಹಾಕ್ಕೊಳ್ರಿ. ನಾ ಮೀಡಿಯಮ್ ಅವಲಕ್ಕಿ ತೊಗೊಂಡಿಲ್ಲ ರೀ, ಸ್ವಲ್ಪ ನೀರು ಹಾಕ್ಕೊಂಡೇನಿ ರೀ. ಇದು ನೆನಿಬೇಕು ರೀ. ನಮ್ಮ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ನೆನೆ ಹಾಕ್ಬಿಡ್ತೀನಿ ರೀ. ಈಗ ನಾನು ಅಲ್ಲಿ ಅವಲಕ್ಕಿ ನೆನೆ ಹಾಕ್ಬಿಟ್ಟೀನಿ ರೀ. ಈಗ ಬ್ರೆಡ್ ಸ್ಲೈಸ್ ತೊಗೊಂಡಿನಲ್ಲ ರೀ, ಇದು ಮುರ್ಕೋತೀನಿ ನೋಡ್ರಿ. ಇದು ಮಿಕ್ಸಿಗೆ ಹಾಕ್ಬೇಕಲ್ಲ ರೀ, ಹಾಗಾಗಿ ಸಣ್ಣಗೆ ಪೀಸ್ ಮಾಡ್ಕೊಳ್ಳೋಣ ರೀ. ನಾನು 3 ಸ್ಲೈಸ್ ತೊಗೊಂಡಿನಿ ರೀ. ನಿಮ್ಗೆ ಎಷ್ಟು ಬ್ರೆಡ್ ಬೇಕು ನೋಡಿಕೊಂಡು ಅಷ್ಟು ತೊಗೋಬೋದು ರೀ. ಇದೇನಿದು ಬ್ರೆಡ್ಡಿಂದ ಟೀ ಟೈಮ್ ಸ್ನ್ಯಾಕ್ಸ್ ಮಾಡಾಕತ್ತಾಳ ಅಂದ್ಕೊಂಡ್ರಿ, ನೀವು ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಲಾರ್ದೆ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ನಾ ಏನು ಮಾಡಾಕತ್ತೀನಿ ಅನ್ನೋದು. ಈಗ ನೋಡ್ರಿ, ನಾ ಎಲ್ಲ ಮುರ್ಕೊಂಡೇನಿ ರೀ, ಬ್ರೆಡ್ ಎಲ್ಲ ಪೀಸ್ ಪೀಸ್ ಮಾಡ್ಕೊಂಡೇನಿ. ಈಗ ಮಿಕ್ಸಿಗೆ ಹಾಕೋತೀನಿ ರೀ. ಇದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋತೀನಿ ರೀ. ಈಗ ನೋಡ್ರಿ, ನಾ ಮಿಕ್ಸಿ ಜಾರ್ ಇಟ್ಕೊಂಡೇನಿ, ಅದಕ್ಕೆ ಬ್ರೆಡ್ ಏನು ಪೀಸ್ ಮಾಡ್ಕೊಂಬಂದಿದ್ದೆನಲ್ಲ ರೀ, ಅದು ಹಾಕೋತೀನಿ ನೋಡ್ರಿ. ಈಗ ನಾನು ಮುಚ್ಚಳ ಮುಚ್ಚಿ ಪೌಡ್ರ್ ಮಾಡ್ಕೋತೀನಿ. ನೋಡ್ರಿ, ಸ್ಮೂತಾಗಿ ಪೌಡ್ರ್ ಆಯ್ತು ರೀ. ಇದು ನಾನಿಲ್ಲಿ ಅವಲಕ್ಕಿ ನೆನೆಯಕ್ಕೆ ಬಿಟ್ಟಿದ್ದಾರೆ, 5 ನಿಮಿಷ ಅವಲಕ್ಕಿ ನೆನಿಲ್ಲ ಅಂತ ಹೇಳಿದ್ದೆ. ನೆಂದವ್ರಿಗೆ ಅವಲಕ್ಕಿ ನಾನು ಬ್ರೆಡ್ ಮಿಕ್ಸಿಗೆ ಹಾಕಿ ಕ್ರಮ್ಸ್ ಮಾಡ್ಕೊಂಬಂದಿನಿ ರೀ. ಬ್ರೆಡ್ ಕ್ರಮ್ಸ್ ಅಂತಾರಲ್ಲ ರೀ, ಅದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಬಂದಿನಿ. ಈಗ ಇವು ಅವಲಕ್ಕಿ ನೆಂದವ್ರಿ, ಈಗ ನಾನು ಒಂದು ಪರಾತಿಗೆ ಹಾಕ್ಕೋತೀನಿ ನೋಡ್ರಿ. ಇದೆಲ್ಲ ಅವಲಕ್ಕಿ ಚಲೋತ್ನೆ ಕೈಲೆ ಪುಡಿ ಮಾಡ್ಕೊಳ್ಳೋಣ ರೀ. ನೋಡ್ರಿ, ಈ ರೀತಿ ಪುಡಿ ಮಾಡ್ಕೋಬೇಕು ರೀ. ನೆಂದಿರ್ತೈತಲ್ಲ ರೀ ಅವಲಕ್ಕಿ, ಎಲ್ಲ ಚಲೋತ್ನೆಗೆ ಪೌಡ್ರ್ ಆಗುತ್ತೆ ರೀ. ನೀವೇನಾರು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋದು ಅನ್ನೋದಾದ್ರೆ ಅದು ಅವಾಗ ಅಳಕ್ಕಾಗತ್ತೆ ರೀ ಹಿಟ್ಟು. ಹಂಗಾಗಿ ಮಿಕ್ಸಿಗೆ ಏನು ಹಾಕಕ್ಕೆ ಹೋಗ್ಬೇಡ್ರಿ, ಹಿಂಗೆ ಕೈಲೇ ಚಲೋತ್ನೆಗೆ ನಾದ್ಕೋಬೇಕು ರೀ. ಹಿಟ್ಟಾಗಂಗೆ ನಾದ್ಕೋಬೇಕು ರೀ. ಹಿಂಗೆ ಹಂಗೆ ಹೆಚ್ಚು ಚಲೋತ್ನೆಗೆ ನಾದ್ಕೊಂಡ್ರೆ ಅಂದ್ರೆ ಅದು ತಾನೇ ಎಲ್ಲ ಅವಲಕ್ಕಿ ನೆಂದಿರ್ತೈತಲ್ಲ ರೀ, ಹಿಟ್ಟಿನ ಥರ ಬರ್ತೈತೆ ನೋಡ್ರಿ. ಈಗ ನೋಡ್ರಿ, ನಾನು ಅವಲಕ್ಕಿ ಎಲ್ಲ ಈ ರೀತಿ ಹಿಟ್ಟು ಥರ ಮಾಡಿ ನಾದ್ಕೊಂಡೇನಿ ನೋಡ್ರಿ. ನೆಂದಿರೋ ಅವಲಕ್ಕಿ ಈ ರೀತಿ ಕೈಲೆಲ್ಲ ಕಿವುಚಿ ಈ ರೀತಿ ಮಾಡ್ಕೊಂಡೇನಿ ನೋಡ್ರಿ. ಈಗ ಇದಕ್ಕೆ ನಾ 1 ಕಪ್ ಉಳ್ಳಾಗಡ್ಡಿ ತೊಗೊಂಡಿದ್ದೆಲ್ಲ ರೀ, ಅವು ಹಾಕೋತೀನಿ ರೀ. ನಾನು ಅಚ್ಚು ಕಾರದ ಪುಡಿ ತೊಗೊಂಡೇನಿ ರೀ, ಅಚ್ಚು ಕಾರದ ಪುಡಿ ಹಾಕೋತೀನಿ. ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕೋಬೋದು ರೀ. ನಾನು ಹಸಿಮೆಣ್ಸಿನ್ಕಾಯಿ ಬಾಯಿಗೆ ಸಿಗ್ತಾವಲ್ಲ ರೀ, ಮಕ್ಕಳು ಇಷ್ಟಪಡಲ್ಲ, ಹಾಗಾಗಿ ಅಚ್ಚು ಕಾರದ ಪುಡಿ ಹಾಕ್ಕೊಳಕತ್ತೀನಿ ರೀ. ನಾ ಗರಂ ಮಸಾಲೆ ತೊಗೊಂಡಿದ್ನಲ್ಲ ರೀ, ಅದನ್ನು ಹಾಕೋತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ ತೊಗೊಂಡಿದ್ನಲ್ಲ ರೀ, ಅದನ್ನು ಹಾಕೋತೀನಿ ನೋಡ್ರಿ. ನಾನು ಓಮ್ ಕಾಳು ತೊಗೊಂಡಿದ್ನಲ್ಲ ರೀ, ಅದನ್ನು ಹಾಕೋತೀನಿ. ನಾನೀಗ ತಿಕ್ಕ ಇಟ್ಕೊಂಡಿನಿ ರೀ, ಹಂಗೆ ಹಾಕೋತೀನಿ ನೋಡ್ರಿ. ಶುಂಠಿ ಬೆಳ್ಳು ಪೇಸ್ಟ್ ತೊಗೊಂಡಿದ್ನಲ್ಲ ರೀ, ಅದನ್ನು ಹಾಕೋತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಈಗ ಇದೆಲ್ಲ ಚಲೋತ್ನಾಗೆ ಕಲಿಸ್ಕೊಳ್ಳೋಣ ರೀ. ಅಂದ್ರೆ ಇದು ಅವಲಕ್ಕಿ ಜೊತೆಗೆ ಮಿಕ್ಸ್ ಆಗ್ಬೇಕು ರೀ. ಇದೇನಿದು ಬ್ರೆಡ್ ಪೌಡ್ರ್ ಮಾಡ್ಕೊಂಬಂದ್ಲು ಹಂಗೆ ಇಟ್ಟಾಳಲ್ಲ, ಮತ್ತಿಕ್ಕಿ ಅವಲಕ್ಕಿ ಬರೀ ಮಸಾಲೆ ಕಲ್ಸಕತ್ತಾಳಲ್ಲ ಅಂದ್ಕೊಂಡ್ರೆ ನೀವು ವಿಡಿಯೋ ಪೂರ್ತಿಯಾಗಿ ನೋಡ್ರಿ, ಸ್ಕಿಪ್ ಮಾಡಲಾರ್ದೆ ನಿಮಗೆ ಗೊತ್ತಾಗ್ತೈತೆ ನಾ ಏನು ಮಾಡಾಕತ್ತೀನಿ ಅಂತ ಹೇಳಿ. ಈ ರೀತಿ ನೀವು ಟೀ ಟೈಮ್ ಸ್ನ್ಯಾಕ್ಸ್ ಮಾಡಿದ್ರೆ ಮಸ್ತಾಗಿರ್ತದ ರೀ. ಸಾಯಂಕಾಲ ಟೈಮ್ ನೀವು ಟೀ ಜೊತೆಗೆ ತಿನ್ಬೋದು ರೀ. ಇದು ನೋಡ್ರಿ, ಈ ರೀತಿ ಚಲೋತ್ನಾಗ ಕಲ್ಸ್ಕೊಂಡು ಈಗ ನಾ ಬ್ರೆಡ್ ಕ್ರಮ್ಸ್ ಮಾಡ್ಕೊಂಬಂದಿದ್ನಲ್ಲ ರೀ, ಮಿಕ್ಸಿಗೆ ಹಾಕಿ ಅದು ಹಾಕೋತೀನಿ ನೋಡ್ರಿ. ಈಗ ನಾನು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ನೋಡ್ರಿ, ಬ್ರೆಡ್ ಕ್ರಮ್ಸ್ ಹಾಕ್ಕೊಂಡು ಈ ರೀತಿ ಚಲೋತ್ನಾಗೆ ಕಲಿಸ್ಕೋಬೇಕು ರೀ. ಈಗ ನಾನು ಮೊಸರು ಹಾಕಿಲ್ಲ ರೀ, ಇನ್ನು ಮೊಸರು ಒಂದು ಸ್ವಲ್ಪ ಹಾಕ್ಕೊಳ್ಳೋಮ್ ರೀ. ಈಗ ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ, ಮೊಸರು ಮೊದಲೇ ಹಾಕೋಬೇಡ್ರಿ. ಇದು ನೀವು ಬ್ರೆಡ್ ಕ್ರಮ್ಸ್ ಎಷ್ಟು ತೊಗೊಂಡಿರ್ತೀರಿ ನೋಡಿಕೊಂಡು ಅವಲಕ್ಕಿ ಜೊತೆ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತಿರೋದು, ಮತ್ತು ಉಳ್ಳಾಗಡ್ಡೆಗೂ ನೀರು ಅಂಶ ಇರ್ತೈತಿ. ನೀವು ನೋಡ್ಕೊಂಡು ಮೊಸರು ಹಾಕೋಬೇಕಾಗ್ತೈತೆ ರೀ. ನಾನು ಒಂದು ಸ್ವಲ್ಪ ಹಾಕೋತೀನಿ ನೋಡ್ರಿ, 1/2 ಕಪ್ ತೊಗೊಂಡಿನಿ ರೀ. ಅದ್ರಾಗ ಒಂದು ಸ್ವಲ್ಪ ಹಾಕೋತೀನಿ ನೋಡ್ರಿ, ಮತ್ತೆ ಬೇಕಂದ್ರೆ ಮತ್ತೆ ನೋಡಿ ಹಾಕ್ಕೊಳ್ಳೋಣ ರೀ. ನಾವು
ನಿಮ್ಗೆ ಸಾಯಂಕಾಲ ಟೀ ಜೊತೆಗೆ ಮಕ್ಳು ಏನಾದ್ರು ತಿನ್ನಕ್ಕೆ ಕೇಳ್ತಿರ್ತಾರೆ ಸಾಯಂಕಾಲಿಗೆ, ನೀವು ಈ ರೀತಿ ಮಾಡ್ಕೊಡ್ಬೋದು, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ನೀವು ರೆಗ್ಯುಲರಾಗಿ ಏನೇನು ಮಾಡ್ತಿರೋದು ಮಾಡ್ಕೋಬೋದು. ಇದು ಒಂಥರ ನೀವು ಮಾಡಿ ನೋಡಿರಿ, ಟೀ ಟೈಮ್ ಸ್ನ್ಯಾಕ್ಸ್ ಮಸ್ತಾಗಿರ್ತೈತ್ರಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ಈಗ ನೋಡ್ರಿ ಇದೆಲ್ಲ ನಾನು ಚಲೋತ್ನೆ ಕಲಸ್ಕೊಂಡೇನಿ. ಇನ್ನೇನು ಕೊತ್ತಂಬರಿ ಒಂದು ಮಿಕ್ಕಿತ್ತಲ್ರಿ, ಈಗ ನಾನು ಕೊತ್ತಂಬರಿ ಒಂದು ಹಾಕೋತೀನಿ ನೋಡ್ರಿ. ಇದೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ನಾನು ಅರ್ಧ ಕಪ್ ಮೊಸರಿನಾಗ ಕಾಲು ಕಪ್ ಮೊಸರು ಮಾತ್ರ ಹಾಕ್ಕೊಂಡೇನಿ ರೀ. ನಿಮ್ಗೆ ಪೂರ ಅರ್ಧ ಕಪ್ ಹಿಡಿತಿತ್ತಂದ್ರೆ ಪೂರ ಹಾಕ್ಕೋಬೋದು ರೀ. ಈಗ ಇದನ್ನಂದು ಭಾಳ ಅಳಕಾಗುತ್ತೆ ಅಂತೇಳಿ ನಾ ಕಾಲು ಕಪ್ ಮಾತ್ರ ಹಾಕ್ಕೊಂಡೇನಿ ರೀ. ನೀವು ನೋಡಿಕೊಂಡು ಹಾಕ್ಕೋಬೇಕಾಗ್ತದ್ರಿ, ಮೊದಲೇ ಎಲ್ಲ ಹಾಕ್ಕೋಬೇಡ್ರಿ, ಲಾಸ್ಟಿಗೆ ಮೊಸರು ಹಾಕ್ಕೊಡ್ರಿ, ನಿಮ್ಗೆ ಗೊತ್ತಾಗ್ತೈತ್ರಿ. ಈಗ ನೋಡ್ರಿ ಈ ಹದ ಇರಬೇಕ್ರಿ ಇದ್ರದ್ದು. ಈಗ ನೋಡ್ರಿ ನಾ ಇದು ಕಲಸಿ ಹಿಟ್ಟಿನಲ್ಲಿ ಹಿಟ್ಟ, ಈಗ ಇದು ಒಳ್ಳೆ ರೀತಿ ತಟ್ಕೊಳ್ಳೋಣ. ನಾ ಕೈಗೆ ಸ್ವಲ್ಪ ಎಣ್ಣೆ ಸರ್ಕೋತೀನಿ ನೋಡ್ರಿ, ಈ ರೀತಿ ಕೈಗೆ ಎಣ್ಣೆ ಸರ್ಕೋಬೇಕ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ವಡೆಗಳ ಥರ ತಟ್ಕೋಬೇಕ್ರಿ. ಹಿಂಗೆ ರೌಂಡಾಗೆ ಮಾಡಿಕೊಂಡು ಈ ರೀತಿ ತಟ್ಟಬೇಕ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು, ಯಾವ ಶೇಪಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನಾನು ಈ ಶೇಪಲ್ಲಿ ಈ ಸೈಜಲ್ಲಿ ಮಾಡಾಕತ್ತೀನಿ ನೋಡ್ರಿ, ರೌಂಡ್ ಶೇಪಲ್ಲಿ ಮಾಡಿ ನೋಡ್ರಿ ನೋಡ್ರಿ, ಈ ರೀತಿ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ನಾ ಒಂದಿಷ್ಟು ಮಾಡ್ಕೊಂಡಿನಿ, ಇದ್ರಾಗ ಇಟ್ಕೋತೀನಿ ನೋಡ್ರಿ. ಈಗ ನಾನು ಒಂದಿಷ್ಟು ತಟ್ಕೊಂಡಿನಿ ರೀ, ಮಿಕ್ಕಿದ್ದೆಲ್ಲ ತಟ್ಕೋತೀನಿ ರೀ. ಇವು ಕರಿಯಕ್ಕೆ ಎಣ್ಣೆ ಕಾಯ್ಬೇಕಲ್ರಿ, ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ. ಇದಕ್ಕೆ ಕರಿಯಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಇದು ಎಣ್ಣೆ ಬಿಸಿ ಆಗ್ಬೇಕು. ಈಗ ನೋಡ್ರಿ ಎಣ್ಣೆ ಕಾಯ್ದೈತಿ, ನಾ ತಟ್ಕೊಂಡಿರೋ ವಡೆಗಳು ಬಿಡ್ತೀನಿ ನೋಡ್ರಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತೀನಿ ನೋಡಿ ಅಷ್ಟು ಬಿಡಬೇಕಾಗ್ತೈತಿ. ನಾನು ಎರಡು ಬಿಟ್ಟೀನಿ ನೋಡ್ರಿ. ನೀವಿದು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗ್ತೈತಿ ರೀ. ನಾವು ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಹಾಕ್ಕೊಂಡಿರ್ತೀವಲ್ಲ ರೀ, ಅವು ಒಂದೊಂದು ಎಣ್ಣೆ ಬಿಟ್ಕೋತಿರ್ತಾವೆ, ಅದಕ್ಕೇನು ವರಿ ಮಾಡ್ಕೋಬೇಡ್ರಿ, ನಡೀತಾರೆಲ್ಲ ಚಲೋ ಹೊತ್ತಿಗೆ ಬರ್ತಾವ್ರಿ. ನೀವು ಬಿಟ್ಟ ತಕ್ಷಣ ತಿರುಗಿಸಿ ಹಾಕ್ಬೇಡ್ರಿ, ಸ್ವಲ್ಪ ಗುಳಿ ಬರೋದು ಕಡಿಮೆ ಆದ ನಂತರ ತಿರುಗಿಸಿ ಹಾಕ್ಕೊಳ್ರಿ. ಈಗ ನೋಡ್ರಿ ಇವು ಫ್ರೈ ಆಗ್ಯಾವು, ನಾ ತಿರುಗಿಸಿ ಹಾಕೋತೀನಿ ನೋಡ್ರಿ. ಗುಳಿನೂ ಸ್ವಲ್ಪ ಕಡಿಮೆ ಆಗ್ಯಾವು, ಈಗ ಟರ್ನ್ ಮಾಡ್ಕೋತೀನಿ ನೋಡ್ರಿ. ಎರಡು ಬದಿ ಚಲೋ ಹೊತ್ತಿಗೆ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ನಾ ಎರಡು ಸೈಡು ತಿರುಗಿಸಿ ಹಾಕಿ ಫ್ರೈ ಮಾಡೀನಿ, ಗೋಲ್ಡನ್ ಕಲರ್ ಬಂದಾವು. ಈಗ ನಾನು ತಕ್ಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದ ನೋಡ್ರಿ. ನೀವು ಮಧ್ಯದಾಗ ಹೋಲ್ ಮಾಡಿದ್ರೂ ಮಾಡ್ಬೋದು, ಇಲ್ಲ ಇದೇ ರೀತಿ ತಟ್ಟೆ ಆದರೂ ಮಾಡ್ಬೋದು, ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ಆ ರೀತಿ ಮಾಡ್ಕೋಬೋದು. ನಾನು ಈ ರೀತಿ ಮಾಡ್ಕೊಂಡೇನಿ ನೋಡ್ರಿ. ಇವು ಮೇಲೆ ಕ್ರಿಸ್ಪಿ ಆಗಿರ್ತಾವೆ, ಒಳಗೆ ಸಾಫ್ಟಾಗಿರ್ತಾವೆ ರೀ. ಇದು ಟೀ ಟೈಮ್ ಸ್ನ್ಯಾಕ್ಸು ಮಸ್ತಾಗಿರ್ತೈತ್ರಿ ಇದು. ಈಗ ನೋಡ್ರಿ ನಾ ಅವಲಕ್ಕಿ ವಡೆ ಮಾಡಿ ತೋರಿಸಿನಿ ಟೀ ಟೈಮ್ ಸ್ನ್ಯಾಕ್ಸು. ನೀವು ನಿಮ್ಮನೆ ಮಾಡ್ಕೊಂಡು ನೋಡ್ರಿ ಟೇಸ್ಟ್ ಹೆಂಗಿರ್ತೈತಿ ಅಂತ ನಿಮ್ಗೆ ಗೊತ್ತಾಗ್ತೈತ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಅವಲಕ್ಕಿ ವಡೆ ಮಾಡಿ ತೋರಿಸಿದ್ದೀನಿ. ಈ ಅವಲಕ್ಕಿ ವಡೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.